ರವಿಕೃಷ್ಣ ರೆಡ್ಡಿ ಅವರು ಆಪಲ್ ಇರ್ಬೇಕಾಗಿತ್ತು ಅಂತ ಒಂದಷ್ಟು ಕೇಳ್ತಾರೆ ಇರ್ಬೇಕಿತ್ತು ಇರ್ಲಿ ಇಲ್ಲ ಅದು ಇವತ್ತಿನ ವಾಸ್ತವ ಇಲ್ಲದೆ ಇರೋದಕ್ಕೆ ಒಂದು ಹಂತದಲ್ಲಿ ನನಗೂ ಖುಷಿ ಇದೆ ಸಂತೋಷ ಇದೆ ಹೌದಾ ನಾನು ಅಲ್ಲಿ ಇರಬಾರದು ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಒಂದು ಹನ್ನೆರಡು ಜನ ಒಬ್ಬರು ಕನ್ವೀನರ್ ಇದ್ದರು ಒಂದು ಹನ್ನೆರಡು ಜನ ಕೋ ಕನ್ವೀನರ್ ಇದ್ದರು ನಾನು ಅಲ್ಲಿ ಕೋ ಕನ್ವೀನರ್ ಆಗಿದ್ದೆ ಬಹಳ ಜನಕ್ಕೆ ರವಿಕೃಷ್ಣ ಅಡ್ಡಿನೇ ರಾಜ್ಯಾಧ್ಯಕ್ಷ ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಭಾವನೆ ಇತ್ತು ಆಗಿರಲಿಲ್ಲ ನಾನು ಇದ್ದ ಒಂದು ಟಾಪ್ ಫಿಫ್ಟೀನ್ ಜನ ಕಾರ್ಯದರ್ಶಿಗಳು ಇವರೆಲ್ಲ ಸೇರೋದ್ರಲ್ಲಿ ಹದಿನೈದು ಇಪ್ಪತ್ತು ಜನ ಸದಸ್ಯರಲ್ಲಿ ನಾನು ಒಬ್ಬ ಅಷ್ಟೆ ಅಲ್ಲಿ ನಾಯಕರು ಅಧ್ಯಕ್ಷರು ಬೇರೆ ಇದ್ದರು ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿಯೇ ನಾವು ಒಂದು ಜೆ ಸಿ ಬಿಗೆ ಪರ್ಯಾಯ ಕಟ್ಟಬೇಕು ಮತ್ತು ನಾವು ನಾವೇನು ಕೆಲಸ ಮಾಡ್ತಿದ್ವಿ ಅದ್ರಲ್ಲಿ ಗಂಭೀರವಾಗಿರಬೇಕು ಅನ್ನುವಂಥದ್ದು ನಾನು ತುಂಬ ತಮಾಷೆ ಮನುಷ್ಯ ಸೆನ್ಸ್ ಆಫ್ ಹ್ಯೂಮರ್ ಅಥವಾ ತಮಾಷೆ ಮಾಡೋದು ಸಲ ನಾನು ತಮಾಷೆನೆ ನನಗೆ ಬಹಳ ಡ್ಯಾಮೇಜ್ ಮಾಡ್ಬಿಟ್ಟಿದೆ ತಮಾಷೆಗೆ ನಾವೇನೋ ಮಾತಾಡಿದಾಗ ನಮ್ಮಲ್ಲಿ ಒಂದು ಗಾದೆ ಮಾತಿ ತಮಾಶೆ ಹೋಗಿ ಅಮಾಸೆ ಮಾಡ್ಕೊಂಡ ಅಂತ ಆ ರೀತಿಯಲ್ಲಿ ಅದೇನು ಯಾವುದೇ ಕೆಟ್ಟ ಭಾವನೆಗಳಿಂದ ಹೇಳಿರೋ ಮಾತುಗಳೆಲ್ಲ ಪದಗಳ ಜೊತೆ ಆಟ ಆಡೋದು ವಾಕ್ಯಗಳ ಜೊತೆ ಆಟ ಆಡೋದು ಹೀಗೋಗಿ ಒಂದಷ್ಟು ಅಭಾಸಗಳನ್ನ ಮಾಡ್ಕೊಂಡಿದ್ದೀನಿ ಈ ಕೆಟ್ಟ ಇಂಟೆನ್ಶನ್ ನನ್ನ ಜೊತೆಗಿರುವಂಥವ್ರು ಗೊತ್ತಿರುತ್ತೆ ರವಿಕೃಷ್ಣಿಗೆ ಆ ಭಾವನೆ ಇಲ್ಲ ಆ ತರ ಅಲ್ಲ ಅಂತ ಆದ್ರೆ ಆ ತುಂಬಾ ತಮಾಷೆ ಮನುಷ್ಯ ಆಮೇಲೆ ಭಾವೋದ್ವೇಗವು ಕೆಲವೊಂದು ಒಳ್ಳೆ ಸಿನಿಮಾ ಇತ್ತೀಚೆಗೆ ತಾನೆಲ್ಲೊಂದ್ ಕಡೆ ಬರದೆ ಕಸ್ತೂರಿ ನಿವಾಸ ನೋಡ್ತಿದ್ದಾಗ ರಾಜಾಶಂಕರ್ ಪಾತ್ರ ಅನುಭವಿಸುವ ಅಸಹಾಯಕತೆ ಇದೆಯಲ್ಲ ರಾಜಕುಮಾರರು ನಾನು ನನ್ನ ಸಹಾಯ ಆತ ನನ್ನ ಮಾಲೀಕನಾಗಿದ್ದವನು ನನ್ನ ಸ್ನೇಹಿತ ನನಗಾಗಿ ಬಹಳ ತ್ಯಾಗ ಮಾಡಿದ್ದಾನೆ ಆದ್ರೆ ಅವನು ಇವತ್ತಿಷ್ಟು ಕಡು ಕಡು ಕಷ್ಟ ಸ್ಥಿತಿಯಲ್ಲಿ ಇದ್ದಾನೆ ಅವ್ನು ನಾನು ಏನು ಸಹಾಯ ಮಾಡೋದಕ್ಕೆ ಅವರು ನಿರಾಕರಿಸ್ತಾ ಇದ್ದಾನಲ್ಲ ಅಂತ ಒಂದು ಫ್ರೇಮಲ್ಲಿ ಅವರು ಒಂದು ಫ್ರೇಮಲ್ಲಿ ದೊರೆ ಭಗವನ್ ಕಟ್ಕೊಟ್ಟಿದ್ದಾರೆ ರಾಜಾಶಂಕರ್ ಅಸಹಾಯಕತೆ ಅದನ್ನು ನೋಡಿ ನನಗೆ ರಾಜ್ಕುಮಾರ್ ಪಾತ್ರದ ಬಗ್ಗೆ ನನಗೆ ಕನಿಕರ ಬರಲಿಲ್ಲ ರಾಜಶಂಕರ್ ಅನುಭವಿಸ್ತಾ ಇದ್ದಂತಹ ಅಸಹಾಯಕತೆಯನ್ನ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸೊ ಈಗೆಲ್ಲ ಬಹುದ ಭಾವನಾತ್ಮಕವಾಗಿ ನಾನು ಒಬ್ಬ ಭಾವನಾತ್ಮಕ ಜೀವಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ವಿಶೇಷವಾಗಿ ಸಾರ್ವಜನಿಕ ಬದುಕಿಗೆ ಬಂದಾಗ ನಾನು ಯಾವುದೇ ಭಾವನೆಗಳನ್ನ ಅಂದ್ರೆ ಸತ್ಯ ನ್ಯಾಯ ಧರ್ಮ ಅನ್ನುವಂಥದನ್ನ ಬಿಟ್ರೆ ಬೇರೆ ಯಾವುದನ್ನು ಇಟ್ಕೊಳ್ಳೋದಿಲ್ಲ ಮತ್ತೆ ಆ ಪಾರ್ಟಿ ಸೇರ್ತಾರ ಅದಕ್ಕೆ ಬಂದ್ರೆ ಹಾಗಾಗಿ ನಾನು ತುಂಬ ರಾಜಕೀಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಂತಹ ವ್ಯಕ್ತಿ ಆದರೆ ಆಮ್ ಆದ್ಮಿ ಪಕ್ಷ ಆವಾಗ ರಾಜ್ಯದಲ್ಲಿ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಹಾಗಾಗಿ ನಾವು ಎಸ್ ಆರ್ ಹಿರೇಮಠ ಪುಟ್ಟಣ್ಣ ಇವ್ರ ಜೊತೆ ಎಲ್ಲ ಸೇರಿ ಈ ಜೆ ಸಿ ಬಿಗೆ ಪರ್ಯಾಯವನ್ನು ಒಂದು ಮನಸ್ಥಿತಿಯನ್ನು ಕಟ್ಟೋಣ ಅಂತೇಳಿ ಆಗ ಜನಾಂದೋಲನಗಳ ಮಹಾ ಮೈತ್ರಿ ಅಂತ ನನಗೆ ದೇ ಎಸ್ ಆರ್ ಹಿರೇಮಠ ಜೊತೆ ಮೊದಲಿಂದ ಇದ್ದಂತಹ ಒಂದು ಅವ್ರ ಜೊತೆ ಸೇರಿ ಕೆಲಸ ಮಾಡಿದಂಥ ಕಾರಣದಿಂದಾಗಿ ಒಂದಷ್ಟು ತೊಡಗಿಸ್ಕೊಂಡೆ ಆವಾಗ ಅವರು ಬೇಕಾ ಏಕಾಏಕಿ ನನ್ನನ್ನು ಪಕ್ಷದಿಂದ ಪಕ್ಷದ ಜವಾಬ್ದಾರಿಗಳಿಂದ ತೆರವು ಮಾಡಿದ್ರು ಬಿಡುಗಡೆ ಮಾಡಿದ್ರು ಬೇಕಾದ್ರೆ ಬರಲಿ ಕಾರ್ಯಕ್ರಮಕ್ಕೆ ಯಾವುದೋ ಸಾಮಾನ್ಯ ಕಾರ್ಯಕರ್ತನಾಗ ಅಂತ ಹೇಳಿದ್ರು ಆಮ್ ಆದ್ಮಿ ಪಕ್ಷ ಹುಟ್ಟೋದಕ್ಕೆ ಮೊದಲೇನೆ ನಾನು ಅದು ಆ ಇಲ್ಲದಂತಹ ಸಂದರ್ಭದಲ್ಲೇನೆ ಮೌಲ್ಯಾಗ್ರಹ ಅಂತೇಳಿ ಮೂವತ್ತು ದಿವಸ ರಜಾ ಮೇಲೆ ಬಂದು ಭಾರತಕ್ಕೆ ಮೂರು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ ಚುನಾವಣೆಯನ್ನು ಮೊದಲ ಚುನಾವಣೆ ಎದುರಿಸಿದ್ದವನು ಆಮ್ ಆದ್ಮಿ ಪಕ್ಷ ಹುಟ್ಟೋದಿಕ್ಕೆ ಮೊದಲೇನೆ ಇಲ್ಲಿನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಮಾಜಿ ಮಂತ್ರಿ ಸೋಮಣ್ಣನವರ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ಕೇಸ್ ದಾಖಲಿಸಿ ನಾನು ಅವರಿಬ್ಬರು ಬೇ ಅವರಿಬ್ರು ನನ್ನ ಕೇಸಲ್ಲಿ ಜಾಮೀನ್ ಮೇಲೆ ಇದ್ರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೈಕೋರ್ಟ್ ತನಕ ಆರು ವರ್ಷ ಅಲದಾಡಿದ್ರು ಅಷ್ಟು ಹೋರಾಟ ಆಗ್ಲೇ ಮಾಡಿದ್ದೆ ಆಮ್ ಆದ್ಮಿ ಪಾರ್ಟಿ ಹುಟ್ಟೋದಿಕ್ ಮೊದ್ಲೇನೆ ಹುಟ್ಟೋದಕ್ಕಿ ಮೊದ್ಲೇನೆ ನಾನು ಲೋಕಸತ್ತಾ ಪಕ್ಷನ ನಿಂತಿದ್ದೆ ಹಾಗಾಗಿ ಆಮ್ ಆದ್ಮಿ ಪಾರ್ಟಿ ಅವರು ಅವರು ಜವಾಬ್ದಾರಿದ ಬಿಡುಗಡೆ ಮಾಡಿದ ತಕ್ಷಣ ನಾನು ಸುಮ್ಮನೆ ರಾಕ್ ಹಾಗೆ ನಾವು ಒಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಮಾಡಿಕೊಂಡು ನಾನು ಆಮೇಲೆ ಮೂರು ವರ್ಷ ಯಾವ ಪಕ್ಷವೂ ಸೇರಲಿಲ್ಲ ಮೂರು ತಿಂಗಳು ಪಕ್ಷದೊಳಗಡೆ ಇದ್ದುಕೊಂಡು ಅವರು ಯಾಕೆ ಮಾಡಿದ್ರಿ ಅಂತ ಹೇಳಿದಾಗ ಒಂದಷ್ಟು ಪತ್ರ ವ್ಯವಹಾರಗಳು ನಡೀತು ಯಾವುದೇ ಸರಿಯಾದ ಕಾರಣ ಕೊಡಲಿಲ್ಲ ಕೊನೆಗೆ ಅವರು ಆಮ್ ಆದ್ಮಿ ಪಕ್ಷದ ಆವತ್ತಿದ್ದಂತಹ ರಾಜ್ಯ ನಾಯಕರು ಅಥವಾ ರಾಷ್ಟ್ರ ನಾಯಕರು ಯಾರೋ ಇರೋ ಆಗಿದ್ರೆ ಇಲ್ಲಿ ಹೋಗೋ ಹಂಗಿದ್ರೆ ಹೋಗಲಿ ಅನ್ನುವಂಥ ಮನೋಭಾವವನ್ನು ತೋರಿಸ್ತಿದ್ದಾರೆ ಅಂತ ಗೊತ್ತಾದಾಗ ಬಹಳ ನಾನು ಸಭ್ಯವಾಗಿ ರಾಜೀನಾಮೆಯನ್ನು ಕೊಟ್ಟು ನನ್ನ ಪಾಡಿಗೆ ನನ್ನ ಈ ತರ ರಾಜಕೀಯ ಮತ್ತು ಸಾಮಾಜಿಕ ನಾನು ಒಂದಷ್ಟು ಮಾತಾಡೋದನ್ನ ಕೇಳಿಸಿಕೊಂಡಿದ್ದೀನಿ ರವಿಕೃಷ್ಣ ರೆಡ್ಡಿ ಅವರೇ ಆಮ್ ಆದ್ಮಿ ಪಕ್ಷವನ್ನು ರಾಜ್ಯದಲ್ಲಿ ಲೀಡ್ ಮಾಡಿದ್ರೆ ಅತಿ ದೊಡ್ಡ ಶಕ್ತಿಯಾಗಿ ಆಮ್ ಆದ್ಮಿ ಪಕ್ಷ ಹೊರಹೊಮ್ಮಿರೋದು ಯಾಕೆಂದ್ರೆ ಆ ಪಕ್ಷಕ್ಕೆ ಲೀಡ್ರಾಗಬೇಕಾಗಿದ್ದು ಲೀಡ್ ಮಾಡಿದ್ರೆ ರೆಡ್ಡಿ ಅವರು ಲೀಡ್ ಮಾಡಿದ್ರೆ ಅದರ ವರ್ಚಸ್ಸೆ ಆಗ್ಲಿ ಅದರ ಸ್ಪೀಡ್ ಆಗ್ಲಿ ಬೇರೆ ರೀತಿ ಇರೋದು ಒಂದು ಮಾತಿದೆ ಅಭಿಪ್ರಾಯ ಇದೆ ಸಂಪೂರ್ಣ ಸತ್ಯ ನಾನು ಅದನ್ನ ಪೂರ್ತಿ ಒಪ್ತೀನಿ ನಾನು ಆಕ್ಚುಲಿ ಅವರಿಗೆ ಕೇಳು ಇದ್ದೆ ಅವತ್ತಿನ ರಾಜ್ಯ ಉಸ್ತುವಾರಿ ಹೇಳಿದ್ದೆ ನನಗೆ ಆರು ತಿಂಗಳು ಜವಾಬ್ದಾರಿ ಕೊಡಿ ಆರು ತಿಂಗಳು ಮೂರು ತಿಂಗಳಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆ ಆವತ್ತು ಮೂವತ್ತೈದು ಇದು ಮೂವತ್ತು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಗಳನ್ನ ಮಾಡ್ತೀನಿ ಇನ್ನು ಮೂರು ತಿಂಗಳಲ್ಲಿ ಆರು ತಿಂಗಳೊಳಗಡೆ ಪ್ರತಿ ತಾಲೂಕಲ್ಲೂ ಸಮಿತಿ ಇರುವ ಹಾಗೆ ಮಾಡ್ತೀನಿ ಒತ್ತೆ ರಾಜೀನಾಮೆ ಪತ್ರವನ್ನ ಡೇಟ್ ಬರೀ ಬರೆದು ಕೊಟ್ಟಿರ್ತೀನಿ ಆರು ತಿಂಗಳೊಳಗಡೆ ನಾನು ಹೇಳಿದ್ದನ್ನು ನೀವು ನಾನು ಹೇಳಿದ್ದನ್ನು ನಾನು ಮಾಡೋದಕ್ಕೆ ವಿಫಲನಾದರೆ ನೀವು ಆ ರಾಜೀನಾಮೆ ಪತ್ರೆಯನ್ನು ತಗೊಳ್ಳಿ ಅಂತ ಬೇರೆ ಬೇರೆ ಕಾರಣಗಳಿಂದ ಅವರು ಅವತ್ತು ಒಪ್ಕೊಳ್ಳಿಲ್ಲ ನನಗೆ ಜವಾಬ್ದಾರಿಯನ್ನು ಕೊಡಲಿಲ್ಲ ಸೆಕೆಂಡ್ ಫೀಲ್ಡ್ ತರ್ಡ್ ಫೀಲ್ಡ್ ಅಲ್ಲ ಯಾವುದೋ ಒಟ್ನಲ್ಲಿ ಜನರ ಮುಂದೆ ಕಾಣಿಸ್ಕೊಡೋದಕ್ಕೆ ರವಿಕೃಷ್ಣ ಅಡ್ಡಿ ಬೇಕು ಆದರೆ ಮಿಕ್ಕ ಎಲ್ಲ ಹತೋಟಿ ಇದು ಬೇರೆಯವ್ರ ಕೈಯಲ್ಲಿ ಅವೆಲ್ಲ ಇತ್ತು ಒಂದು ಸಂದರ್ಭದಲ್ಲಿ ಲೋಕಾಯುಕ್ತ ಭಾಸ್ಕರ್ರಾವ್ ವಿರುದ್ಧ ನಾನು ಹೇಳಬಾರ್ದು ಇವತ್ತು ಓಪನ್ ಆಗಿ ಇಲ್ಲಿ ನೀವು ಬಂದಿದ್ದರಿಂದ ಅದು ನನ್ನ ಮನಸ್ಸು ಈಗ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ ಭಾಸ್ಕರ್ರಾವ್ ಅನ್ನುವಂಥ ಒಬ್ಬ ಪರಮನಿಚ ಅಯೋಗ್ಯ ನಮ್ಮ ರಾಜ್ಯದ ಮಾಜಿ ಹೈಕೋರ್ಟ್ ಜಸ್ಟಿಸು ಲೋಕಾಯುಕ್ತ ಆಗಿದ್ದವನು ತನ್ನ ಮಗನನ್ನೇ ಇಟ್ಕೊಂಡು ಲೋಕಾಯುಕ್ತದಲ್ಲಿ ದಂಧೆ ಮಾಡ್ತಿದ್ದಂಥ ದುಷ್ಟ ಅವನ ವಿರುದ್ಧ ಹಗರಣಗಳು ಹೊರಗೆ ಬಂದಾಗ ಒಂದು ಹೋರಾಟ ಮಾಡಬೇಕು ಅಂತೇಳಿ ನಾವೆಲ್ಲ ಪ್ಲಾನ್ ಮಾಡಿಕೊಂಡು ಎಲ್ರಿಗೂ ಹೇಳಿದರೆ ಆ ಕಾರ್ಯಕ್ರಮ ಆಲ್ರೆಡಿ ಘೋಷಣೆ ಆಗಿರುವಂಥ ಕಾರ್ಯಕ್ರಮವನ್ನು ವಜಾ ಮಾಡ್ತೀವಿ ಅಂತ ಹೋಗಿ ನಾನು ಇದು ವಜಾ ಆದರೆ ಪಕ್ಷಕ್ಕೂ ಆಭಾಸ ಆಗುತ್ತೆ ನನಗೂ ನಾನು ಹೇಳ್ಬಿಟ್ಟಿದ್ದೀನಿ ನನಗೂ ಇದು ಆಭಾಸ ಆಗುತ್ತೆ ಅಂತೇಳಿ ಮಾಡಬೇಡಿ ಅಂತ ಹೋದಾಗ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಿದ್ರು ಸೊ ಆ ರೀತಿನಲ್ಲಿ ಅಲ್ಲಿ ಒಂದಷ್ಟು ಹಿಂಸೆನೂ ಆಗಿತ್ತು ಸೊ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಿಕ್ಕಂತ ಹೋದಾಗ ಇಲ್ಲ ಇವನು ನಮ್ಮದೆಲ್ಲರೂ ಒಪ್ಪಿಗೆ ತಗೊಳೋದೇನೆ ಮಾಡ್ತಾನೆ ಅನ್ನುವಂಥ ರೀತಿನಲ್ಲಿ ಮಾಡಿ ಒಂದು ಮೂರ್ನಾಲ್ಕು ಜನ ಆಟ ಆಡಿಸಿ ನನಗೆ ಏನಪ್ಪ ಇದು ಇದು ಹೇಗೆ ಇವರೆಲ್ಲರೂ ಇಷ್ಟು ನನಗಿಂತ ನನ್ನಷ್ಟು ಪ್ರಾಮಾಣಿಕರು ಅಲ್ಲ ನನ್ನಷ್ಟು ಬೇರೆ ಬೇರೆ ರೀತಿನಲ್ಲಿ ನನಗೆ ನನ್ನ ಯೋಗ್ಯತೆ ಬಗ್ಗೆ ಅರಿವಿದೆ ಹಾಗಾಗಿ ನನ್ನ ಇನ್ನೊಬ್ಬರ ಯೋಗ್ಯತೆ ನೋಡಿದಾಗ ಇವರಿಗಿಂತ ಯೋಗ್ಯತೆ ಚೆನ್ನಾಗಿದೆ ನನಗೆ ಹೀಗೆ ಮಾಡ್ತಾ ಇದ್ದಾರಲ್ಲ ಎಂತದ್ದಿದ್ದು ಅಂತ ಹೇಳಿ ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು ಆದರೆ ನಾನು ಆಮೇಲೆ ಆಟ ಆಡಿದೆ ಕೇಳ್ಕೊಂಡೆ ಬೇಡ್ಕೊಂಡೆ ಏನೋ ಮಾಡಿದೆ ಮಾರೇ ದಿವಸ ಬಂತು ಅದ್ಭುತವಾಗಿ ಆಯಿತು ಕಾರ್ಯಕ್ರಮ ಅವತ್ತು ಮಾರೇ ದಿವಸದ ಕಾರ್ಯಕ್ರಮ ಸೊ ಇಡೀ ಲೋಕಾಯುಕ್ತ ಭಾಸ್ಕರ್ರಾವ್ ವಿಚಾರದಲ್ಲಿ ಅತ್ಯಂತ ದೊಡ್ಡ ಹೋರಾಟವನ್ನು ರೂಪಿಸಿ ಅವತ್ತು ಚಾನಲ್ಗಳಲ್ಲೂ ಅಷ್ಟೇ ಒಂದು ಕಡೆ ರವಿಕೃಷ್ಣ ರೆಡ್ಡಿ ಫೋಟೋ ಹಾಕಿ ಇನ್ನೊಂದು ಕಡೆ ಭಾಸ್ಕರ್ರಾವ್ ಫೋಟೋ ಹಾಕಿ ಲೋಕಾಯುಕ್ತ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತು ಹಾಗಾಗಿ ಭಾಸ್ಕರ್ರಾವ್ ಅವನು ಮೆಟ್ಲಿಲ್ಲದ ಬಳಿ ಬರ್ತಾ ಇದ್ರೆ ನಾವು ಘೋಷಣೆ ಕೂಗಿ ಪೊಲೀಸರೆಲ್ಲ ಆಶ್ಚರ್ಯ ಆಗಿಬಿಟ್ರು ಎಲ್ಲನೂ ಎಲ್ಲೆಲ್ಲೋ ಇದ್ವಿ ಬಂದ್ಬಿಟ್ವಿ ನೇರವಾಗಿ ಎಮ್ ಎಸ್ ಬಿಲ್ಡಿಂಗಲ್ಲಿ ವಿಧಾನಸೌಧದ ಪಕ್ಕದ ಬಿಲ್ಡಿಂಗ್ ಅಲ್ಲಿ ನಿಂತ್ಕೊಂಡು ಭಾಸ್ಕರ್ರಾವ್ ಅಯೋಗ್ಯ ಕಳ್ಳ ದುಷ್ಟ ಅಥವಾ ಯಜ್ಞ ಭ್ರಷ್ಟ ಮೇಲೆ ಕೊಟ್ಟು ತಲುಗು ಅಂತ ಕೂಗಿದ್ವಿ ಪೊಲೀಸರು ಎಲ್ಲೆಲ್ಲಿಂದನೋ ಆಮೇಲೆ ಓಡೋಡಿ ಬಂದು ಎಲ್ಲರೂ ಎಳ್ಕೊಂಡೋದ್ರು ಅಂದರೆ ಕೂರಿಸಿದ್ರು ಎಳ್ಕೊಂಡೋದ್ರು ಸೊ ಅಂಥ ಎಲ್ಲ ಹೋರಾಟಗಳು ಮಾಡಿ ಆವತ್ತು ನಿಜಕ್ಕೂ ದೊಡ್ಡ ಧ್ವನಿ ಎತ್ತಿದ್ದೆ ಭಾಸ್ಕರ್ರಾವ್ ವಿರುದ್ಧವಾಗಿ ಆಮ್ ಆದ್ಮಿ ಪಕ್ಷ ಅದೇ ರೀತಿಯಲ್ಲಿ ಎ ಸಿ ಬಿ ಮಾಡಿದಾಗ್ಲು ಎಂಟು ದಿವಸಗಳ ಉಪವಾಸ ತೆಗ್ದು ನಾವು ಉಪವಾಸ ಕೂತ ಮೇಲೆ ಬಿ ಜೆ ಪಿಯವರು ಅವರು ಧರಣಿ ಕೂತರು ನಾವು ಉಪವಾಸ ಕೂತ ಮೇಲೆ ದೇವೇಗೌಡರು ಫ್ರೀಡಂ ಪಾರ್ಕ್ ಹತ್ರ ಸಭೆ ಮಾಡಿ ನಮ್ಮ ಸಭೆಗೂ ಈವಾಗಲೂ ಫೋಟೋಗಳಿದೆ ಫೋಟೋದಲ್ಲಿ ಒಂದು ಕಡೆ ಇದು ಕುಮಾರಸ್ವಾಮಿ ಅವರು ಬಂದು ಪಕ್ಕದಲ್ಲಿ ಕೂತಿದ್ರು ಇನ್ನೊಂದು ದಿವಸ ದೇವೇಗೌಡರು ಬಂದು ಅದು ಆವತ್ತೆ ಮಧ್ಯಾಹ್ನದ ಮೇಲೆ ದೇವೇಗೌಡರು ಬಂದು ನಾವು ಆಮ್ ಆದ್ಮಿ ಪಕ್ಷ ಕೂತಿದ್ದಂಥ ನಾವು ಉಪವಾಸ ಕೂತಿದ್ದಂಥ ವೇದಿಕೆಯಲ್ಲಿ ಬಂದು ದೇವೇಗೌಡರು ಮಾತನಾಡಿದ್ರು ಸೊ ಅವತ್ತು ಜೆ ಆವತ್ತು ಕಾಂಗ್ರೆಸ್ ಎ ಸಿದ್ದರಾಮಯ್ಯ ಮಾಡಿದಂತಹ ಕೆಲಸದ ವಿರುದ್ಧವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡನ್ನೂ ಧ್ವನಿ ಎತ್ತು ಹಾಗೆ ಮಾಡಿದ್ದು ಆಮ್ ಆದ್ಮಿ ಪಕ್ಷ ಆವಾಗ ಒಂದು ಈ ಹೋರಾಟಗಳನ್ನು ರೂಪಿಸಿದ್ದು ಅಥವಾ ಮಾಡ್ತಾ ಇದ್ದಿದ್ದು ನಾನೇನೆ ಆದರೆ ಪಕ್ಷದೊಳಗಡೆ ನನ್ನ ಸ್ಥಾನ ಬೇರೆನೇ ಇತ್ತು ಹಾಗಾಗಿ ಆದ್ರೆ ನೀವು ಹೇಳಿದಾಗೆ ಖಂಡಿತವಾಗ್ಲು ಇನ್ನಷ್ಟು ಸುಲಭ ಆಗ್ತಾ ಇತ್ತು ಬಹುಶಃ ಬದಲಾವಣೆಗಳು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಇನ್ನೂ ಬೇಗ ಆಗ್ತಾ ಇತ್ತು ನನ್ಗೆ ಅನ್ಸಿದ್ದು ಇವೆಲ್ಲ ಹೇಳಿದ್ಮೇಲೆ ಇವೆಲ್ಲ ಕೇಳಿಸ್ಕೊಂಡ್ಮೇಲೆ ಜೆ ಸಿ ಬಿ ಸಾಲಿಗೆ ಆಮ್ ಆದ್ಮಿನೂ ಸೇರ್ಬಿಡ್ತಾ ಅಂತ ನೋಡಿ ಸೇರ್ತಿದ್ಯಾ ಸೇರ್ತಿದೆ ಅನ್ನೋದು ಸೇ ಸೇರ್ ಬಿಡ್ತು ಅಂತ ಆಗೋದಿಲ್ಲ ಸೇರ್ಬಹುದು ಸೇರ್ತಿದೆ ಅಂತ ಏನೋ ಸೇರ್ಬಹುದು ಅಂತ ಹೇಗಿದ್ರೆ ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದೀವಿ ಒಬ್ರು ಯಾರು ಅರ್ಕಲ್ಗೂಡಲ್ಲಿ ಆಮ್ ಆದ್ಮಿ ಪಕ್ಷದ ಒಬ್ಬ ಅಭ್ಯರ್ಥಿ ನಾವೆಲ್ಲ ಕುಕ್ಕರು ನಿಕ್ಕರು ಹಚ್ತಾ ಇದ್ದಾರೆ ಅಯೋಗ್ಯರು ಭ್ರಷ್ಟರು ದೇಶದ್ರೋಹಿಗಳು ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಒಬ್ಬ ಅಭ್ಯರ್ಥಿ ಅಂದ್ರೆ ಸಂಭಾವ್ಯ ಅಭ್ಯರ್ಥಿನೋ ಏನೋ ಆಮ್ ಆದ್ಮಿ ಪಕ್ಷದ ವ್ಯಕ್ತಿ ಅಲ್ಲಿ ಹೋಗಿ ಗೋಡೆ ಗಡಿಯಾರ ಕೊಡ್ತಾ ಇದ್ದಾನೆ ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ಇವತ್ತಿಗೂ ಒಂದಷ್ಟು ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಗೆ ಗಮನ ಕೊಟ್ಟು ಕೆಲಸ ಮಾಡ್ತಿರುವಂತಹ ಆಡಳಿತಗಳಲ್ಲಿ ದೆಹಲಿ ಮುಂಚೂಣಿಯಲ್ಲಿದೆ ಹಾಗಾಗಿ ಅವರು ಬದಲಾಗದೆ ಇರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಒಳ್ಳೆಯವ್ರಿಗೆ ಅವಕಾಶ ಕೊಡಲಿ ಅಂತ ನಾನು ಭಾವಿಸ್ತೀನಿ ಆದರೆ ನೋಡಿ ಒಂದಷ್ಟು ಆಂತರಿಕ ಪ್ರಜಾಪ್ರಭುತ್ವ ಒಂದಷ್ಟು ವ್ಯವಸ್ಥೆ ಇಲ್ಲ ಅಂದರೆ ಕೆಲವೊಂದು ಎಂಥದ್ದು ಬಳತೋಗ್ತಾ ಹೋಗುತ್ತೆ ಅದಕ್ಕೆ ಆಗಾಗ ಶುದ್ಧಿ ಮಾಡ್ತಾ ಇರಬೇಕು ಯಾವುದೇ ಆಗಲಿ ಅಬ್ರಹಾಂ ಲಿಂಕನ್ನು ರಿಪಬ್ಲಿಕನ್ ಪಾರ್ಟಿಯ ಅಧ್ಯಕ್ಷ ಆವತ್ತು ಡೆಮೊಕ್ರೆಟ್ಸು ಸ್ಲೇವರಿ ಇರಬೇಕು ಅಂತ ಹೇಳಿದಂಥವ್ರು ಇವತ್ತು ಅಮೇರಿಕದಲ್ಲಿ ರಿಪಬ್ಲಿಕನ್ ಪಾರ್ಟಿಯವರು ಆಗಿ ನೋಡಿದ್ರೆ ಕೆಲವು ರೇಸಿಸ್ಟ್ಗಳು ಅಂತ ಗಮನ ಜನ ಭಾವಿಸ್ತಾರೆ ಡೆಮೊಕ್ರಾಟ್ಸ್ ಪಾ ಡೆಮೊಕ್ರೆಟ್ ಡೆಮೊಕ್ರೆಟ್ಸ್ ಇವತ್ತು ಅಮೇರಿಕದಲ್ಲಿ ಎಲ್ಲ ತರಹದ ಲಿಬರಲ್ ವ್ಯಾಲ್ಯೂಸು ಏನಿದೆ ಉದಾರವಾದಿ ಚಿಂತನೆಗಳು ಅದರ ಮುಂಚೂಣಿಯಲ್ಲಿರುವಂಥವ್ರು ಅದರ ಬದಲು ಆಗ್ಬಿಡ್ತು ಪಾತ್ರ ಹಾಗಾಗಿ ಇದು ರಾಜಕೀಯದಲ್ಲೂ ಅಷ್ಟೇ ಕಾಲಾಂತರದಲ್ಲಿ ಅದು ಶುದ್ಧೀಕರಣ ಆಗದೆ ಇದ್ದರೆ ಬೇರೆ ಬೇರೆ ತರಕ್ಕೆ ಪಕ್ಷಗಳು ಕೆಡ್ತಾ ಹೋಗ್ತವೆ ಹಾಗಾಗಿನೇ ಕೆಲವೊಂದು ವೈಚಾರಿಕವಾಗಿ ಪಕ್ಷಗಳನ್ನು ಹೊಡೆದಿರೋದನ್ನು ನಾವು ನೋಡಿದ್ದೀವಿ ಆದರೆ ಈಗ ಜೈಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಬಂದಂತಹ ಜನತಾ ಪಕ್ಷನ ಎಷ್ಟಾಯಿತು ಎಷ್ಟು ಜನತಾ ಜನತಾದಳ ಎಷ್ಟು ಹೋಳಾಯಿತು ಇವೆಲ್ಲ ಆಗ್ತಾ ಇರುತ್ತೆ ಆಮ್ ಆದ್ಮಿ ಪಕ್ಷಕ್ಕೆ ಇವತ್ತು ದೊಡ್ಡ ಸವಾಲು ಏನು ಅವರ ಶೀಲವನ್ನು ಉಳಿಸ್ಕೊಳ್ಳೋದು ಉಳಿಸ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ ಆಶಿಸ್ತೀನಿ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಡೆ ಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ